ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ದಿನೇ ದಿನೇ ಜೋರಾಗ್ತಾ ಇದೆ ಆಂತರಿಕ ಸಮರ ತಮಿಳುನಾಡಲ್ಲಿ ಬಿಜೆಪಿಗೆ ಕೈ ಕೊಡುತ್ತಾ ಎಂ ಕೆ ಇಂಡಿಯಾ ಕೂಟದಿಂದ ಹೊರಗೆ ಬರ್ತಾ ಇದೆ ಸಿಪಿಐಎಂ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ರಾಜಶೇಖರ್ ಜಾಗೀರ್ದಾರ್ ದೇಶದ ರಾಜಕಾರಣ ದಿನೇ ದಿನೇ ಮಜಾ ಬರ್ತಾ ಇದೆ ಆ ಕಡೆ ನರೇಂದ್ರ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಈ ಕಡೆ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ಸೇರಿಕೊಂಡು ಇಂಡಿಯಾ ಕೂಟನ ರಚನೆ ಮಾಡ್ಕೊಂಡಿದ್ದಾವೆ ಇಂಡಿಯಾ ಡಿ ಎ ಕೂಟದಲ್ಲಿ ಮೂವತ್ತೆಂಟು ಪಕ್ಷಗಳು ಇಂಡಿಯಾ ಕೂಟದಲ್ಲಿ ಇಪ್ಪತ್ತಾರು ಪಕ್ಷಗಳು ಆ ಇಪ್ಪತ್ತಾರು ಪಕ್ಷಗಳು ನಿರಂತರವಾಗಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾವೆ ಮೊದಲು ಪಾಟ್ನಾದಲ್ಲಿ ಸಭೆ ಸೇರಿದರು ಆಮೇಲೆ ಬೆಂಗಳೂರಲ್ಲಿ ಸಭೆ ಮಾಡಿದರು ಆಮೇಲೆ ಮುಂಬೈನಲ್ಲಿ ಉದ್ ಉದ್ಧವ್ ಠಾಕ್ರೆ ಹಾಗೂ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿದರು ನಿರಂತರವಾಗಿ ಚರ್ಚೆಗಳು ನಡೆದವು ಸೀಟ್ ಹಂಚಿಕೆ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಲ್ಲ ಚರ್ಚೆಗಳು ಚೆನ್ನಾಗೇ ನಡೀತಾ ಇದ್ದಾವೆ ಇದ್ರ ಮಧ್ಯೆ ಆ ಕಡೆ ಒಂದು ಪಕ್ಷ ಈ ಕಡೆ ಒಂದು ಪಕ್ಷ ಮೈತ್ರಿಕೂಟನ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ದಾವೆ ಅದೇನಪ್ಪ ಸುದ್ದಿ ಅಂತ ನೋಡೋಣ ಬನ್ನಿ ತಮಿಳ್ನಾಡಲ್ಲಿ ಬಿ ಜೆ ಪಿಗೆ ದೊಡ್ಡ ಪೆಟ್ಟ ಬಿದ್ದಿದೆ ಅಣ್ಣಮಲೆಯವರು ಹೋದಲ್ಲೆಲ್ಲ ಎ ಐ ಎ ಡಿ ಎಮ್ ಕೆ ಪಕ್ಷದ ನಾಯಕರನ್ನು ಸರಿಯಾಗಿ ಜಾಡಿಸ್ತಾ ಇದ್ದಾರೆ ಅರೆ ಅದು ಹೆಂಗಾಗುತ್ತೆ ಡಿ ಎಮ್ ಕೆ ಅವ್ರನ್ನ ಜಾಡಿಸ್ಬೇಕು ತಾನೆ ಎ ಎ ಡಿ ಎಮ್ ಕೆ ಅವ್ರನ್ನ ಯಾಕೆ ಜಾಡಿಸೋದು ಅಂತ ನೀವು ಕೇಳ್ಬೋದು ಅಣ್ಣಮಲೆಯವರು ವಿಚಿತ್ರ ಅಂತಂದರೆ ಡಿ ಎಮ್ ಕೆ ಅವ್ರ ಜೊತೆಗೆ ಅವರ ಮಿತ್ರ ಪಕ್ಷ ಎ ಐ ಎ ಡಿ ಎಮ್ ಕೆ ಪಕ್ಷದ ನಾಯಕರನ್ನು ಜಾಡಿಸ್ತಾ ಇದ್ದಾರೆ ಅದೇ ಕಾರಣಕ್ಕೋಸ್ಕರ ಆ ಪಕ್ಷದ ನಾಯಕರು ಕೆರಳಿ ಕೆಂಡ ಆಗ್ಬಿಟ್ಟವ್ರೆ ಅವರು ಕೂಡ ಸುಮ್ಮನೆ ಇರ್ತಾರ ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು ನಾವು ಸುಮ್ಮನೆ ರೀ ನಾವು ಕೌಂಟರ್ ಕೊಡ್ತೀವಿ ಅಂತ ಡಿ ಜಯಕುಮಾರನ್ನು ಅವರು ಎ ಐ ಡಿ ಎಮ್ ಕೆ ಪಕ್ಷದ ನಾಯಕರು ಇವತ್ತು ಒಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ನೋಡಿದರೆ ಬಿ ಜೆ ಪಿಗೆ ತಮಿಳ್ನಾಡಲ್ಲಿ ದೊಡ್ಡ ಹೊಡೆತ ಬೀಳೋದು ಪಕ್ಕಾ ಆಗಿದೆ ವಿಷಯ ಇಷ್ಟೇ ಅಣ್ಣಮಲೆ ಹೇಳಿಕೆಯಿಂದ ನಮಗೆ ಬೇಜಾರಾಗಿದೆ ನಾವು ಈ ಮೈತ್ರಿಕೂಟದಲ್ಲಿ ಇರೋದಿಲ್ಲ ನಾವಂತೂ ಈ ಮೈತ್ರಿಕೂಟದಿಂದ ಹೊರಗೆ ಬರ್ತೀವಿ ಮುಂದೆ ಅದೃಷ್ಟ ಇದ್ದರೆ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆದರೆ ಮೈತ್ರಿ ಬಗ್ಗೆ ಮುಂದೆ ಮಾತಾಡ್ಕೋಣ ಎಲೆಕ್ಷನ್ ಟೈಮಲ್ಲಿ ಅಂತ ಎ ಐ ಡಿ ಎಮ್ ಕೆ ನಾಯಕ ಡಿ ಜಯಕುಮಾರ್ ಅವರು ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಆದ್ದರಿಂದ ಎನ್ ಡಿ ಎ ಕೂಟದ ಮಿತ್ ಮಿತ್ರ ಪಕ್ಷಗಳ ಸಂಖ್ಯೆ ಮೂವತ್ತೇಳಕ್ಕೆ ಇಳಿಕೆಯಾಗಿದೆ ಬಿ ಜೆ ಪಿ ಮತ್ತು ಎ ಐ ಡಿ ಎಂ ಕೆ ಇದಾವಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಅಖಾಡಕ್ಕಿಳಿದ್ವು ಎರಡು ಟೈಮಲ್ಲೂ ಒಂದು ಲೆವೆಲ್ಗೆ ಹಿನ್ನಡೆಯೇ ಆಗಿತ್ತು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ಎ ಐ ಐ ಡಿ ಎಂ ಹೀನಾಯವಾಗಿ ಸೋತು ಸುಣ್ಣ ಆಗಿತ್ತು ಬಿ ಜೆ ಪಿ ಕೂಡ ಹೆಚ್ಚು ಕಡಿಮೆ ತೀರಾ ಕಡಿಮೆ ಸ್ಥಾನಗಳನ್ನು ಕಳಿಸಿತ್ತು ಇದೀಗ ಇಬ್ಬರು ಜಗಳ ಮಾಡ್ಕೊತಾ ಇದ್ದಾರೆ ಆದರೆ ಬಿ ಜೆ ಪಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಅಣ್ಣಾಮಲೈ ಅಣ್ಣಮಲೆಯವರು ಒಂದು ಯಾತ್ರೆ ಮಾಡ್ತಾ ಇದ್ದಾರೆ ಎನ್ ಮಣ್ ಎನ್ ಮಕ್ಕಳಂತ ಒಂದು ಯಾತ್ರೆ ಮಾಡ್ತಾ ಇದ್ದಾರೆ ಅಣ್ಣಮಲೆಯವರು ಆ ಯಾತ್ರೆ ಬರೋಬ್ಬರಿ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳು ತಮಿಳುನಾಡಿನ ಅಷ್ಟು ವಿಧಾನಸಭೆ ಕ್ಷೇತ್ರಗಳಲ್ಲೂ ಹಾದು ಹೋಗುತ್ತೆ ಬರೋಬ್ಬರಿ ಮೂವತ್ತೊಂಬತ್ತು ಲೋಕಸಭೆ ಕ್ಷೇತ್ರಗಳನ್ನು ಕವರ್ ಮಾಡುತ್ತೆ ಈ ಯಾತ್ರೆ ಬರೋಬ್ಬರಿ ಸಾವಿರದ ಏಳ್ನೂರ ಎಪ್ಪತ್ತು ಕಿಲೋಮೀಟರ್ನಷ್ಟು ದೂರ ಕ್ರಮಿಸಲಿದ್ದು ಆ ಟೈಮ್ನಲ್ಲಿ ಹತ್ತು ಸಮಾವೇಶಗಳನ್ನ ಮಾಡ್ತಾರೆ ಅಣ್ಣಮಲೆಯವರು ಹಾಗೂ ಅಮಿತ್ ಶಾ ಮತ್ತು ಮೋದಿಯವರು ಕೂಡ ಆ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಲೋಕಸಭೆ ಚುನಾವಣೆ ಗೆಲ್ಲಬೇಕು ತಮಿಳ್ನಾಡಲ್ಲಿ ಮೂವತ್ತೊಂಬತ್ತು ಲೋಕಸಭೆ ಸ್ಥಾನಗಳಿದ್ದಾವೆ ಬಿಟ್ಕೊಡೋಕ್ಕಾಗುತ್ತಾ ಎಷ್ಟು ಸಾಧ್ಯನೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ಬಿ ಜೆ ಪಿ ಉದ್ದೇಶ ಅದೇ ಕಾರಣಕ್ಕೋಸ್ಕರ ಎಣ್ಣು ಮಣ್ಣು ಎಣ್ಣು ಮಕ್ಕಳು ಈ ಯಾತ್ರೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಯಾತ್ರೆಯುದ್ದಕ್ಕೂ ಪ್ರಧಾನಿ ಮೋದಿಯವರು ಹತ್ತು ವರ್ಷದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದರು ಅವ್ರ ಸರ್ಕಾರದ ಸಾಧನೆಗಳು ಹೆಂಗಿದ್ವು ಅಂತ ನಿರಂತರವಾಗಿ ಹೇಳ್ಕೊತಾ ಹೋಗ್ತಾರೆ ಹಾಗೂ ಹೋದಲ್ಲೆಲ್ಲ ಒಂದೊಂದು ಪುಕ್ಸ್ ಪುಸ್ತಕಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಬರೋಬ್ಬರು ಒಂದು ಲಕ್ಷ ಪುಸ್ತಕಗಳನ್ನ ಬಿ ಜೆ ಪಿ ಕಾರ್ಯಕರ್ತರು ಅಣ್ಣಮಲೆಯವರು ಅವರು ಇವರು ಸೇರ್ಕೊಂಡು ಹಂಚ್ತಾರೆ ಈ ಯಾತ್ರೆ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೂ ಲೋಕಸಭೆ ಸ್ಥಾನಗಳನ್ನು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಹತ್ತ ಸೆಳೆಯುವಷ್ಟು ಸ್ಥಾನಗಳನ್ನು ಶಕ್ತಿಯನ್ನು ತುಂಬಲ್ಲ ಅನ್ನೋ ಮಾತು ಕೂಡ ಇದೆ ಇದರ ಮಧ್ಯೆ ಅಣ್ಣಮ ಅಣ್ಣಮಲೆಯವರು ಎ ಐ ಡಿ ಎಮ್ ಕೆ ಅವರು ಈ ಥರ ಹೇಳಿದ್ರಲ್ಲ ಅದ್ರ ವಿರುದ್ಧ ಮಾತಾಡಿದರು ನಮಗೆ ಎ ಐ ಡಿ ಎಂ ಕವ್ರ ಜೊತೆ ಸೇರೋದಕ್ಕೆ ಇಷ್ಟವೂ ಇಲ್ಲ ನಮಗೆ ಬೇಕಾಗೂ ಇಲ್ಲ ಅನ್ನೋ ಥರ ಮಾತಾಡಿದ್ದಾರೆ ನಮಗೆ ನಿಮ್ಮ ಜೊತೆ ಮೈತ್ರಿ ಇಷ್ಟ ಮೈತ್ರಿ ಅನ್ನೋದು ಕೂಡ ನಮಗೆ ಉದ್ದೇಶ ಇದೆ ಆದರೆ ನಾವು ನಿಮ್ಮ ಕೈ ಕೆಳಗೆ ಜೀತು ದಳಗಳಾಗಿರೋಕ್ಕೆ ನಮ್ಗೆ ಇಷ್ಟೇ ಇಲ್ಲ ಅಂತ ಅಣ್ಣಮಲೆಯವರು ನೇರವಾಗಿ ಹೇಳೋದ್ರ ಮೂಲಕ ತಮಿಳುನಾಡಿನಲ್ಲಿ ಎ ಐ ಐ ಡಿ ಎಮ್ ಕೆ ಹಾಗೂ ಬಿ ಜೆ ಪಿ ಮಧ್ಯದ ಮೈತ್ರಿಯನ್ನು ಬಹುತೇಕ ಕಟ್ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಈ ಮೈತ್ರಿ ಇದ್ದರೆ ಬಿ ಜೆ ಪಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಇಲ್ಲ ಮೈತ್ರಿ ಮುಡ್ಕೊಂಡ್ರೆ ಬಿ ಜೆ ಪಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಡಿಯಾ ಕೂಟ ಅಲ್ಲೂ ಕೂಡ ಒಳಗೊಳಗೆ ಜೋರಾಗಿ ನಡೀತಾ ಇದೆ ಫೈಟ್ ಇಂಡಿಯಾ ಕೂಟದಲ್ಲಿ ಈ ಕಾಂಗ್ರೆಸ್ ಇದೆಯಲ್ಲ ಅದೇ ಒಂಥರ ವಿಲನ್ ಕಾಂಗ್ರೆಸ್ಸು ಎ ಪಿ ಜೊತೆಗೂ ಕಿತ್ತಾಡುತ್ತೆ ಎ ಎ ಪಿ ಅವ್ರ ಜೊತೆ ದೆಲ್ಲಿ ಪಂಜಾಬ್ನಲ್ಲಿ ಅವರಿಬ್ಬರಿಗೆ ಆಗಬಾರಲ್ಲ ಇವ್ರಿಗೆ ಕೇರಳದಲ್ಲಿ ಎಡಪಕ್ಷಗಳು ಸಿ ಪಿ ಐ ಎಮ್ ಇದೆಯಲ್ಲ ಅದಕ್ಕೂ ಕಾಂಗ್ರೆಸ್ಗೂ ಆಗಿಬರಲ್ಲ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಕ್ಚುಲಿ ಆ್ಯಕ್ಚುಲಿ ನಾಲ್ಕು ಪಕ್ಷಗಳ ಮಧ್ಯೆ ಸ್ಪರ್ಧೆ ಇದೆ ಸಿ ಪಿ ಐ ಎಮ್ ಕಾಂಗ್ರೆಸ್ ಟಿ ಎಮ್ ಸಿ ಹಾಗೂ ಬಿ ಜೆ ಪಿ ಮಧ್ಯೆ ನಿರಂತರವಾಗಿ ಫೈಟ್ ನಡೀತಾನೆ ಇರುತ್ತೆ ಅದರಲ್ಲೂ ಈಗೀಗ ಸಿ ಪಿ ಐ ಎಮ್ ಮೊದಲಿನ ಚಾರ್ಮು ನೇರವಾಗಿ ಬಿ ಜೆ ಪಿಗೂ ವರ್ಗಾವಣೆ ಆಗಿಬಿಟ್ಟಿದೆ ಈಗೇನಿದ್ರು ಅಲ್ಲಿ ತ್ರಿಪಕ್ಷಗಳ ಸಮರ ಅಂತಲೇ ಹೇಳಲಾಗ್ತಾಯಿದೆ ಆದರೆ ಸಿ ಪಿ ಐ ಎಮ್ ಅವರು ಗ್ರೌಂಡ್ ಲೆವೆಲಲ್ಲಿ ಮತ್ತೆ ವರ್ಕೌಟ್ ಮಾಡಿಬಿಟ್ಟು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಹಾಗೂ ಕೇರಳದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಎಷ್ಟು ಸಾಧ್ಯವೋ ಅಷ್ಟು ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋದು ಸಿ ಪಿ ಎಮ್ ಉದ್ದೇಶ ಅದೇ ಕಾರಣಕ್ಕೋಸ್ಕರ ಬಹಿರಂಗವಾಗಿ ಅವರು ಕೂಡ ಹೊರಗೆ ಬಂದಿದ್ದಾರೆ ಇದು ಒಂಥರ ಬಿ ಜೆ ಪಿಯವ್ರಿಗೆ ಬಯಸದೆ ಬಂದ ಭಾಗ್ಯ ಅನ್ನೋ ಥರ ಆಗಿದೆ ಯಾಕಂತಂದರೆ ಸಿ ಪಿ ಐ ಎಮ್ ಕಂಟೆಸ್ಟ್ ಮಾಡಿದರೆ ಅಲ್ಲಿ ಇಂಡಿಯಾ ಕೂಟದ ಓಟ್ಗಳು ಸ್ಪ್ಲಿಟ್ ಆಗುತ್ತೆ ಬಿ ಜೆ ಪಿಗೆ ಲಾಭ ಆಗುತ್ತೆ ಅದು ಕಾಮನ್ ಈ ಮೈತ್ರಿಕೂಟ ಮುರಿದು ಬಿದ್ದಿದೆ ಅನ್ನೋದಕ್ಕೆ ಮತ್ತೊಂದು ಕಾರಣವೂ ಇದೆ ಅದೆಂಗಪ್ಪ ಅಂತಂದರೆ ಈ ಇಂಡಿಯಾ ಕೂಟ ಇದೆಯಲ್ಲ ಅದರ ನಾಯಕರು ಎಲ್ಲರೂ ಸೇರಿಕೊಂಡು ತನ್ನ ಸಂಸದರ ಪ್ರಮುಖ ನಾಯಕರನ್ನು ಪ್ರಮುಖ ಸಂಸದರನ್ನು ಸೇರಿಸಿ ಹದಿನಾಲ್ಕು ಜನರ ಒಂದು ಸಮನ್ವಯ ಸಮಿತಿ ರಚನೆ ಮಾಡಿದ್ದಾರೆ ಆದರೆ ಇದರಲ್ಲಿ ಸಿ ಪಿ ಎಮ್ನವ್ರು ಬೇಡ ಅನ್ನೋದು ಅವರ ಉದ್ದೇಶ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಒಂಚೂರು ಕಿತ್ತಾಟ ನಡೆದಿದೆ ಸಿ ಪಿ ಐ ಒಂದು ಲೆವೆಲ್ಗೆ ಹೊರಗೆ ಬಂದಿದ್ದಾರೆ ಇದೊಂಥರ ಕಾಂಗ್ರೆಸ್ನಿಂದಾಗಿಯೇ ಸಿ ಪಿ ಐ ಎಮ್ನವರು ಹೊರಗೆ ಬಂದಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದ್ದರು ಯಾವ ರೀತಿ ಇದೆ ಅಂತ ಹೇಳ್ತೀನಿ ಕೇಳಿ ಕಾಂಗ್ರೆಸ್ನವ್ರ ವಿರುದ್ಧ ಎ ಪಿ ಇದೆ ಸಿ ಪಿ ಐ ಎಮ್ ಇದೆ ಇದೊ ಥರ ಹೆಂಗಾಗಿದೆ ಅಂತಂದರೆ ಇಂಡಿಯಾ ಕೂಟದಲ್ಲೇ ಕಾಂಗ್ರೆಸ್ಸೇ ಒಂಥರ ಥರ ಆಗಿದೆ ಕಾಂಗ್ರೆಸ್ನವ್ರನ್ನ ನೋಡಿದರೆ ಈ ಮಮತಾ ದೀದಿಗಂತೂ ಮೊದಲಿಂದಲೂ ಆಗೋಲ್ಲ ಅದೇ ಕಾರಣಕ್ಕೋಸ್ಕರ ಅವರು ನಿಧಾನ ನಿರಂತರವಾಗಿ ಕಿತ್ತಾಡ್ತಾರೆ ಮೊನ್ನೆ ಮೊನ್ನೆ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ ಎಲೆಕ್ಷನ್ ನಡೀತಲ್ಲ ಕಾಂಗ್ರೆಸ್ನವರು ಟಿ ಎಮ್ ಸಿ ಅವರು ಬಿ ಜೆ ಅವರು ಸೇರ್ಕೊಂಡು ಬಡದಾಡ್ಕೊಂಡ್ರು ಅಲ್ಲಿ ಒಂದಿಷ್ಟು ಜನ ಸತ್ತು ಹೋದರು ರಕ್ತಪಾತನೇ ಆಗೋಯ್ತು ಈ ಕಡೆ ದೆಲ್ಲಿನಲ್ಲಿ ಕೇಜ್ರಿವಾಲ್ ಅವರು ಸೀಟ್ಗಳನ್ನ ಕೇಳ್ತಾ ಇದ್ದಾರೆ ನಮಗಿಂತಿಷ್ಟು ಸೀಟ್ಗಳು ಕೊಡಿ ಅಂತ ಆ ಕಡೆ ರಾಹುಲ್ ಗಾಂಧಿಯವರು ದೆಲ್ಲಿಯ ಎಲ್ಲ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಭ್ಯರ್ಥಿಗಳನ್ನ ಹುಡುಕಿ ಅಂತ ನೇರವಾಗಿ ಹೇಳ್ಕೊಂಡಿದ್ದಾರೆ ಇನ್ನು ಪಂಜಾಬ್ನಲ್ಲಿ ಎ ಪಿ ಮತ್ತು ಕಾಂಗ್ರೆಸ್ ಅಲ್ಲೂ ಕೂಡ ಕಿತ್ತಾಟದೆ ಅಲ್ಲೂ ಕೂಡ ಸೀಟ್ ಸೇರಿಂಗ್ ಬಗ್ಗೆ ದೊಡ್ಡ ಮಟ್ಟದ ಸಮಾರ ನಡೆಯುತ್ತೆ ಇನ್ನು ಕೇರಳದಲ್ಲಿ ಈಗೀಗ ಫ್ರೆಶ್ ಆಗಿ ಜೋರು ಜೋರು ಜಗಳ ಶುರುವಾಗಿದೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ಸು ಜೆ ಡಿ ಎಸ್ನವರು ಮೊದಲು ಮೈತ್ರಿಯಲ್ಲಿದ್ದರು ಜೆ ಡಿ ಎಸ್ನವರು ಕಾಂಗ್ರೆಸ್ ಜೊತೆ ಮೈತ್ರಿ ಮುರ್ಕೊಂಡು ಈಗ ಬಿ ಜೆ ಪಿಯವ್ರ ಜೊತೆ ಹೋಗ್ತಾ ಇದ್ದಾರೆ ನಿಮ್ಗೇನು ಅನಿಸುತ್ತೆ ಕಾಂಗ್ರೆಸ್ನಿಂದಾಗಿಯೇ ಇಂಡಿಯಾ ಇಂಡಿಯಾ ಕೂಟ ಒಂಚೂರು ವೀಕ್ ಆಗ್ತಾ ಇದೆಯಾ ಇಲ್ಲ ಕಾಂಗ್ರೆಸನ್ನು ಮತ್ತಷ್ಟು ಬಲಪಡಿಸಿಬಿಟ್ಟು ಇಂಡಿಯಾ ಕೂಟದವರು ಕಾಂಗ್ರೆಸ್ನವ್ರ ಜೊತೆ ಸಮನ್ವಯತೆಯಿಂದ ಇದ್ದು ಮುನ್ನಡೆದ್ರೆ ಬಿ ಜೆ ಪಿಯವರು ಎನ್ ಡಿ ಎ ಕೂಟ್ದವ್ರು ಸೋಲ್ತಾರ ಇಲ್ಲ ಇಂಡಿಯಾ ಕೂಟದವ್ರು ಹಿಂಗೇ ಕಿತ್ತಾಡ್ಕೊಂಡು ಅವರು ಬಿ ಜೆ ಪಿಯವ್ರಿಗೆ ಹಾಗೂ ಎನ್ ಡಿ ಎ ಕೂಟದವ್ರಿಗೆ ಲಾಭ ಮಾಡಿಕೊಡ್ತಾರಾ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ కర్ణాటక టీవీ ఇది కన్నడిగర ధ్వని